ಶರಗ್ ಬಡ್ಡಿಯೋ ಏನು ಶಿರಾ ಬಡ್ಡಿಯೋ ಅಂತ. ಶಿರಾ ಬಡ್ಡಿ ಅಲ್ಲದ ಇನ್ನ ಶಿರಬಾಗಿ ಅನ್ನಕ್ ಬರ್ತೈತಿ, ಶಿರಾ ಒಡ್ಡಾಕ್ ಬರುದಿಲ್ಲ. ಶರಗ್ ಒಡ್ಡಿನ ಬೇಡಿತ್ತದ. ಹೆಂಗಂದ್ರ ಬರೀ ಹೆಣ್ಮಕ್ಳಿಗೆ ಎಷ್ಟು ಶರಗ್ ಐತೆ ಅಂತ ತಿಳ್ಕೊಂಡ ನೀವು, ಗಂಡ ಮಕ್ಕಳಿಗೆ ಶರಗ್ ಇಲ್ಲ ಅಂತ ಮಾಡ್ಯಾನ. ನಮ್ಮ ಅಜ್ಜವ್ರ ಇಲ್ಲೇ ಕುಂತಾರ, ನಿನಗರ ಆಗ್ಲಿ ನನಗರ ಆಗ್ಲಿ ಏನಾದ್ರೂ ಪ್ರಸಾದ ಕೊಡಾಕತ್ರ ಯಾವ ಉಡಿ ಒಳಗ ತಗೊಂತೀವೋ ನನ್ನ ಮಾರುತಿ ಮಾಸ್ತರ ತಗೊಂತೀವಲ್ರಿ ಗುರುಗಳ ಉಡಿ ಒಡ್ಡಿ ಭಗವಂತನಂತೆ ನಾವು ಶರಗ್ ಒಡ್ಡಿ ಬೇಡುದಿದ. ಇದನ್ನ ಮೊದಲು ತಿಳ್ಕೋ, ಅದು ಶಿರಾ ಒಡ್ಡಿ ಅಲ್ಲ, ಶರಗ್ ಒಡ್ಡಿ. ನೀವು ಶಿರಾ ಹೊಡ್ಯಾವ ಇವತ್ತು ಗೋಧಿ ಹುಗ್ಗಿ ಕೊಟ್ಟಿರಲ್ಲ, ಅದಕ್ಕೆ ದುಸ್ತಾರ ಬಂದತ್ತ ಅವಂಗ. ಅದು ಊಟಕ್ಕೆ ಅಲ್ಲೇ ಕಾರಣ ಕೊಡ್ಬೇಕು, ಹಿಂಗೆ ಓದ ಎಷ್ಟು ಡಿಮಾಂಡ್ ಇರ್ಬೇಕು ಇನ್ನು ಮುಂದೆ. ನಾವೆಲ್ಲರೂ ಕೂಡಿ ಇಲ್ಲಿ ಬಂದು ಉಣ್ಣಕತ್ತಿವೆ, ಇವರು ಹಿಮ್ಮೇಳದಾರ ಓದ್ ಕಾರಣ ಕೊಟ್ಟಾರ ನಿಮ್ಗೆ ಊಟ. ಮೋದಿಕ್ಕಿಂತ ಟೆಚ್ಚಿಗಿನ ಅಂದ್ಯ ಏನ ಹಾಡಿದಿ ನಮ್ಮ ಬಸವಣ್ಣನ ಬಗ್ಗೆ. ಅವ್ರು ಇನ್ನ ಕೊಟ್ಟಿಲ್ಲ, ಕೊಟ್ಟ ಮ್ಯಾಗ ಬರದ ಹಾಡ್ತೇನೆ, ತಿಳಿ ಕೆಡಿಸ್ಕೋಬೇಡ. ನಾನು ಎಲ್ಲಿ ಓಡಿ ಹೊಂಟಿಲ್ಲ, ನೀನು ಎಲ್ಲಿ ಓಡಿ ಹೊಂಟಿಲ್ಲ, ಮುಚ್ಕೊಂಡು ನಿನ್ನ ಕೊಟ್ಟಾರ ಆಗಲ್ಯಾಗ ಬರದ ಹಾಡು ಈಗ ಮುಂದಿನ ಪಾಳೆ. ಆಮ್ಯಾಗ ನನಗೆ ಕೊಡ್ತಾರ, ನಾ ಬರದ ಹಾಡ್ತೇನೆ. ಯಾಕ್ರೇನ ನೋಡ, ನೀನು ಒಂದು ಬಸವಣ್ಣನ ಬಗ್ಗೆ, ನಮ್ಮ ಮೂಕ ಬಸವಣ್ಣನ ಬಗ್ಗೆ ಹಾಡಿದಿ. ನನಗೊಂದು ಸಂಶಯ ಏನಂದ್ರೆ, ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದನ್ನು ಕೇಳಾಕತ್ತೇನಿ, ಅದನ್ನೊಂದು ಸಪ್ ಹೇಳಿ ನನಗೆ. ಕಲಿಯುಗದಾಗ ಬಸವಣ್ಣಗ ಮಾತ್ಯಾಕ ಬರಲಿಲ್ಲ. ನೀನ ಹಾಡಿ ಏನಂದ, ಜೀವಂತ ಇದ್ದಾಗ ದುಡ್ದ ಬಸವಣ್ಣ, ಸತ್ತ ಮ್ಯಾಗ ಮಿನಿ ಹಗ್ಗ ಜತಿಗಿ ಇವೆಲ್ಲ ಆಗಿ ಬಾರ್ಕೋಲ್ ಸಹಿತ ಉಂದಾತ. ಸತ್ತ ಮ್ಯಾಗ ದುಡ್ದ ಬಸವಣ್ಣ ಒಪ್ಕೊಳ್ಳು ಅಂತ ಮಾತ. ಆದ್ರ ಕಲಿಯುಗದಾಗ ಅವಾಗ ಬಾಯಿ ಯಾಕೆ ಬರಲಿಲ್ಲ, ಅವು ಮೂಕ್ ಯಾಕಾದ ಬಸವಣ್ಣ, ನನಗ್ ಗೊತ್ತಿಲ್ಲ. ಮತ್ತೆ ನೀನ ಹೇಳದ ನನ್ಗಿಂದಿ, ನನಗ್ ಗೊತ್ತಿಲ್ಲ, ಅದಕ್ಕೆ ನಿನ್ನ ಕಡೆಯಿಂದ ಕೇಳಿ ತಿಳ್ಕೋಬೇಕಾಗೈತಿ, ಹೇಳ ನನಗ್ ಮುಂದಿನ ಪಾಳೆ. ಹಂಗ ನಮ್ಮದೊಂದು ಬಸವಣ್ಣನ ಹಾಡು ಕೇಳ ಮಾರುತಿ, ಯಾಕೆ ಇವತ್ತಿಷ್ಟು ಸುಂದಾಗಿ ನೀ ಹಾಡಾಕತ್ತಿ, ಅಂತಾದ ನಿನಗೆ ನಾಗೇತಿ. ನೋಡ ಬಸವಣ್ಣನ ಚರಿತ್ರೆಯೊಳಗ ಒಂದ್ ಹಾಡಿದ. ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡದಾನ ಬಿಂದಗಿ. ನೋಡ ಬಸವಣ್ಣ ತನ್ನ ಮನೆಯೊಳಗ ಹಬ್ಬ ಮಾಡಿದ್ದ, ಹಾಲು ತರಕ್ಕಂತ ಬಿಂದಿಗೆ ಹಿಡ್ಕೊಂಡು ಹೊಂಟಿದ್ದ. ಅಲ್ಲಿ ದಾರ್ಯಾಗ ಒಂದು ಸತ್ತ ಆಕಳು ಬಿದ್ದಿತ್ತು, ಅದನ್ನ ಜೀವಂತ ಎಬ್ಬಿಸಿ ಜೀವ ಮಾಡಿ ಆ ಬಿಂದಿಗೆ ತುಂಬಾ ಹಾಲು ಹಿಂಡ್ಕೊಂಡು ಬಂದ ಮನೆಗೆ. ಆ ಹಾಲಿನ ಕತೆ ಏನೇನಾತ ಹಾಡಿನ ಮುಖಾಂತರ ಹೇಳ್ತೇನೆ. ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡದಾನ ಬಿಂದಗಿ, ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡದಾನ ಬಿಂದಗಿ, ತನ್ನ ಮನಿಯಾಗ ಹಬ್ಬ ಮಾಡ್ಬೇಕಂತ ಹಾಲ ಬೇಕಾಗಿ, ತನ್ನ ಮನಿಯಾಗ ಹಬ್ಬ ಮಾಡ್ಬೇಕಂತ ಹಾಲ ಬೇಕಾಗಿ. ಊರ ಹೊರಗಿನ ದಾರಿ ಹಿಡದ ನಡೆದಾನ ತಾಸಾಗಿ, ಅದ ದಾರಿ ಒಳಗ ಸತ್ತ ಆಕಳ ಬಿತ್ತವಣ ನೆದರಿಗೆ. ಊರ ಹೊರಗಿನ ದಾರಿ ಹಿಡದ ನಡೆದಾನ ತಾಸಾಗಿ, ಅದ ದಾರಿ ಒಳಗ ಸತ್ತ ಆಕಳ ಬಿತ್ತವಣ ನೆದರಿಗೆ. Thank you.
ತಾಯಿಯಂತ ಹಸ್ತ ಇಟ್ಟಾನ ಆಕಳ ಎತ್ತಿತ್ತ ಜೀವಾಗಿ ಅಂದ ಇಳದ ರಂಗಕ್ಕೆ ನದ ಹಾಲ ಹಿಂದೆಟ್ಟ ಬಿಂದಾಗಿ ಅಂದ ಇಳದ ರಂಗಕ್ಕೆ ನದ ಹಾಲ ಹಿಂದೆಟ್ಟ ಬಿಂದಾಗಿ ನೋಡು ಮಾಸ್ತರ ಇದು 21ನೇ ಶತಮಾನ ಹೌದಾ ಮಾರುತಿ ಈಗಷ್ಟ ಕಾಡವ್ರು ಅದಾರ ಅಂತ ಮಾಡಿದ್ವಿ ನಾವು 12ನೇ ಶತಮಾನದೊಳಗೆ ಬಸವಣ್ಣವ್ರನ್ನ ಕಾಡ್ಯಾರ ಶಿವನ ವಾಹನ ನಂದೀಶ್ವರನ ಅನ್ನೋದು ಗೊತ್ತಿದ್ರು ಕಾಡ್ಯಾರ ಹೆಂಗ ಯಾರು ಕಾಡಿದ್ರ ನೋಡ ಬಸವಣ್ಣ ಹಾಲು ಹೆಂಗಾಕತ್ತಿದ್ದ ಬೆಳಗಿನ ಜಾವ ಅಲ್ಲಿ ವೆಂಕನಗೌಡ ಅನ್ನೋ ಬಂದು ಕುಂತಿದ್ದ ಬೈಲ್ ಕಡೆ ಅವ್ ಬಂದ ಏನಂತಾನ ಬಸವಣ್ಣ ಸತ್ತ ಆಕಳ ಹಾಲು ಹಿಂಡ್ಯಾನ ಅವನ ಮನೆಗೆ ಯಾರು ಊಟಕ್ ಹೋದ್ರ ದಂಡ ಹಾಕ್ತೇನೆ ಅಂತಂದ ಊರಾಗ ಬಂದ ಯಾರು ಹೋಗ್ಲಿಲ್ಲ ಊಟಕ್ ಏನಾತ ಅದೇ ಸಮಯಕ್ಕ ವೆಂಕಣ್ಣ ಗೌಡ ಕುಂತಿದ್ದ ಬೈಲ್ ಕಡೆಗೆ ಬಸವಣ್ಣ ಸತ್ತ ಆಕಳ ಹಿಂಡಿದ್ದು ತಿಳಿತವನ ಮನಸ್ಸಿಗೆ ಅದೇ ಸಮಯಕ್ಕ ವೆಂಕಣ್ಣ ಗೌಡ ಕುಂತಿದ್ದ ಬೈಲ್ ಕಡೆಗೆ ಬಸವಣ್ಣ ಸತ್ತ ಆಕಳ ಹಿಂಡಿದ್ದು ತಿಳಿತವನ ಮನಸ್ಸಿಗೆ ವೆಂಕಣ್ಣ ಬಂದು ತಾಕಿತ್ತ ಮಾಡ್ತಾನ ಊರಾನ ಮಂದಿ ವೆಂಕಣ್ಣ ಬಂದು ತಾಕಿತ್ತ ಮಾಡ್ತಾನ ಊರಾನ ಮಂದಿ ಬಸವಣ್ಣನ ಮನೆಗೆ ಊಟಕ್ಕ ಹೋದರ ತಂದೈತಿ ಅವರಿಗೆ ಬಸವಣ್ಣನ ಮನೆಗೆ ಊಟಕ್ಕ ಹೋದರ ತಂದೈತಿ ಅವರಿಗೆ ನೋಡ ಬಸವಣ್ಣ ಊರಾಗೆಲ್ಲ ಊಟಕ್ಕೆ ಹೇಳಿದ್ದ ಯಾರು ಒಬ್ರು ಬರ್ಲಿಲ್ಲ ಬಸವಣ್ಣನ ಮನೆಗೆ ಅವ್ನ್ ಗೊತ್ತಾತ ಬಸವಣ್ಣಗ ಸತ್ತ ಆಕಳ ಹಾಲು ಹಿಂಡಿದ್ದ ಜನಕ್ಕೆಲ್ಲ ಗೊತ್ತಾಗೈತಿ ವೆಂಕಣ್ಣ ಚಾಡಾ ಚುಚ್ಚನ ಅದಕ್ಕೆ ಯಾರು ಬಂದಿಲ್ಲ ಅಂತೇಳಿ ಬಸವಣ್ಣ ಏನ್ ಮಾಡಿದ ಇವತ್ತು ಸತ್ತ ಆಕಳ ಹಾಲು ತಂದಿನಲ್ಲ ಮನೆಗೆ ಇವನು ಸತ್ತವ್ರಿಗೆ ಉಣಿಸೋಣ ಅಂತೇಳಿ ಸ್ಮಶಾನಕ್ಕೆ ಹೋಗಿ ಕೂಗಿ ಕರೆದ್ರೆ ಸತ್ತವರೆಲ್ಲ ಬಂದು ಅವ್ನ ಮನೆಯಾಗ ಊಟಕ್ಕೆ ಕುಂತರು ಯಾರ್ಯಾರು ಕುಂತಿದ್ರು ಊಟಕ್ಕ ಬಸವಣ್ಣ ಊಟಕ್ಕ ಹೇಳಿದ್ದ ಬರಲಿಲ್ಲ ಊರಾನ ಜನರಿಗೆ ಸತ್ತ ಆಕಳ ಹಾಲ ಸತ್ತವ್ರು ಗುಣಿಸ್ಬೇಕಂತ ಹೋಗಿ ಅನ ಸ್ಮಶಾನ ಕಡೆಗೆ ಬಸವಣ್ಣ ಊಟಕ್ಕ ಹೇಳಿದ್ದ ಬರಲಿಲ್ಲ ಊರಾನ ಜನರಿಗೆ ಸತ್ತ ಆಕಳ ಹಾಲ ಸತ್ತವ್ರು ಗುಣಿಸ್ಬೇಕಂತ ಹೋಗಿ ಅನ ಸ್ಮಶಾನ ಕಡೆಗೆ ಸ್ಮಶಾನ ಹೋಗಿ ಕೂಗಿ ಕರೀತಾನ ಸತ್ತರ ಬಂದಾರ ಜೀವಾಗಿ ಸ್ಮಶಾನ ಹೋಗಿ ಕೂಗಿ ಕರೀತಾನ ಸತ್ತರ ಬಂದಾರ ಜೀವಾಗಿ ಬಸವಣ್ಣನ ಮನೆಗೆ ಊಟಕ್ಕ ಬಂದ ಕುಂತಾರ ಬಂತಿಗೆ ಬಸವಣ್ಣನ ಮನೆಗೆ ಊಟಕ್ಕ ಬಂದ ಕುಂತಾರ ಬಂತಿಗೆ ನೋಡು ಮಾರುತಿ ಬಸವಣ್ಣನ ಮನೆಗೆ ಊಟಕ್ಕೆ ಬಂದು ಕುಂತ್ರ ಊಟಕ್ಕೆ ಬಂದು ಕುಂತಿದ್ರಾಗ ಯಾರಿದ್ರಂದ್ರ ವೆಂಕಣ್ಣನ ಅಜ್ಜ ಸತ್ತ 6 ತಿಂಗಳಾಗಿತ್ತ ಅಮ್ಮ ಸತ್ತ ಎಷ್ಟೋ ವರ್ಷಗಳಾಗಿತ್ತ ಅವರಿಬ್ರು ಜೀವವಾಗಿ ಬಂದು ಅವ್ರ ಮನೆಯಾಗ ಕುಂತಿದ್ರು
ಹೆಂಗಿರ್ಬೇಕು ನೋಡು ಬಸವಣ್ಣನ ಚರಿತ್ರೆ. ಸ್ವಲ್ಪ ಓದಿ ನೋಡದ್ರಾಗ ಚಂದ ಬಾಳೈತಿ. ಜೋಡ ಕಚ್ಚಿ ಹಾಕಿ ಬಸವಣ್ಣ ಊಟಕ್ಕ ನೆಡ್ತಿದ್ದ ಅವರಿಗೆ ವೆಂಕಣ್ಣನ ಅಮ್ಮ ಸತ್ತು 6 ತಿಂಗಳಾಗಿದ್ದಕ್ಕೆ ಕುಂತಾಳ ಪಂತಿಗೆ. ಜೋಡ ಕಚ್ಚಿ ಹಾಕಿ ಬಸವಣ್ಣ ಊಟಕ್ಕ ನೆಡ್ತಿದ್ದ ಅವರಿಗೆ ವೆಂಕಣ್ಣನ ಅಮ್ಮ ಸತ್ತು 6 ತಿಂಗಳಾಗಿದ್ದಕ್ಕೆ ಕುಂತಾಳ ಪಂತಿಗೆ. ಇದ್ರಾಗ ಒಂದು ನೋಡಿ ಪತ್ರೋಳಿಗೆ ಅಂತ ಹಾಕಿನಿ. ಪತ್ರೋಳಿಗೆ ಅಂದ್ರ ಬೈಗಳಲ್ಲ ಉಣ್ಣುವಂತ ಎಲೆಗೆ ಪತ್ರೋಳಿ ಎಲೆ ಅಂತಾರ. ಅದನ್ನ ಇದ್ರಾಗ ಕೂಡಿಸಿನಿ. ಆಕೆ ಜೋಡ ಅವರ ಮುದ್ದೆ ಹಾಕುತ್ತಾನ ಹಾಕಿದ್ದ ಪತ್ರೋಳಿಗೆ. ಆಕೆ ಜೋಡ ಅವರ ಮುದ್ದೆ ಹಾಕುತ್ತಾನ ಹಾಕಿದ್ದ ಪತ್ರೋಳಿಗೆ. ವೆಂಕಣ್ಣ ಬಂದ ನಿಂತಾನ ಕೇಳರಿ ಬಸವಣ್ಣನ ಬಾಗಿಲಿಗೆ. ವೆಂಕಣ್ಣ ಬಂದ ನಿಂತಾನ ಕೇಳರಿ ಬಸವಣ್ಣನ ಬಾಗಿಲಿಗೆ. ನೋಡ ತಪ್ಪಾಗೈತೆ ಅಂತೇಳಿ ವೆಂಕಣ್ಣ ಬಂದ ಬಸವಣ್ಣನ ಕಾಲು ಹಿಡದ. ಅಜ್ಜ ಅಮ್ಮನ ನೋಡಿ ಬಾಳ ದಿವಸ ಆತ. ಅವರು ಮೋತಿ ತೋರ್ಸ ಬಸವಣ್ಣ ಅಂದ. ಬಸವಣ್ಣ ಏನ್ ಮಾಡಿದ, ಅಡಿಗೆ ಮನೆಯೊಳಗ ಒಳಗ್ ಕರ್ಕೊಂಡು ಹೋಗಿ ಅವ್ರ ಅಜ್ಜ ಅಮ್ಮನ ಎರಡು ಒಂದ್ ಗಂಡಕ್ಕಾಗಿ ಒಂದ್ ಹೆಣ್ಣಕ್ಕಾಗಿ ಮಾಡಿ ಕಿಟಕಿಯೊಳಗ ಹಾರಿ ಕೈ ಬಿಟ್ಟ. ಅವ್ರು ತೋರಿಸಲೇ ಇಲ್ಲ. ಏನ್ ಹಾಡಾಕತ್ತಿ? ವಚನದ ಬಗ್ಗೆ ಮಾತಾಡಕತ್ತಾನ್ರಿ ನಮ್ ಕೂಡ. ಶರಗೊಡ್ಡಿ ಅಂತೇಳಿ ನಾವು ಓದಿದ ಪ್ರಕಾರ ಹಾಡಿದ್ಯಾ. ಹಂಗೇನಾರ ನೀನ ಒಂದೆರಡು ತಾಸು ವಚನ ಹಾಡುವಂಗ ಅದೇನ? ಹಂಗ ಅಲ್ಲದ ವಚನ ಹಾಡುದಂದ್ರ ಹಾಡುವಂಗಿದ್ರೆ ಹೇಳ್ಬೇಕಾರ ಈ ಊರಾಗ ಅದೊಂದು ಆಗಿ ಹೋಗ್ಬಿಡ್ಲಿ. ಈಗೇನ್ ಈಗ ಚಲೋ ಮಾಡಿವಲ್ಲ, ಇಲ್ಲಿಂದ ಬರೀ ವಚನಾನ ಹಾಡುದು ಬೆಳಕಾಗೋ ಮಟ್ಟ. ನಿನಗ ಬರೋಂಗಿಲ್ಲ ಅಂದ್ರೆ ನೀ ಬಿಟ್ಟಿ ಅಂತ ಹೋಗ್ಬೇಕು, ನನಗ್ ಬರಲ್ಲ ಅಂದ್ರೆ ನಾ ಹೋಗ್ತೇನೆ ಇವತ್ತು. ಯಾಕ್ರೇನ ಇದೊಂದು ಆಗಿಬಿಡ್ಲಿ ಇವತ್ತು ವಚನಾನ ಹಾಡೋದು. ಅವಂಗ ಬರೋದಿಲ್ಲ ಅಂದ್ರೆ ಅವ್ ಹೋಗ್ಬೇಕು, ನನಗ್ ಬರಲ್ಲ ಅಂದ್ರೆ ನಾ ಹೋಗ್ತೇನೆ. ಬಬಲಾದಿ ಚಿಕ್ಕ ಈ ಕಡೆ ಬಳಿ ನೋಡೋದಕ್ಕೆ ಇಂತ ಸುದ್ದಿ ತೆಗೆದ್ರೆ ಅಕ್ಕಡೆ ಅಕ್ಕಡೆ ಬೇಲಿ ಕಡೆ ನೋಡ್ತಾನ. ನೋಡಿ ಏನಾತಂದ್ರ ಇರ್ಲಿ, ಒಬ್ಬೊಬ್ಬರಿಗೆ ಒಂದ್ ಇದ. ನಾ ಏನ ಹಂಗ ಮನಸ್ಸಿಗೆ ಹಚ್ಕೊಂತಾನಿಲ್ಲ ಅಂದ್ರ ಅಜ್ಜ ಅಮ್ಮನ ನೋಡಿ ಎಷ್ಟು ದಿವಸ ಆತು ಬಸವ ಕರಿಯವ್ರ ಹೊರಗೊಡಿಗೆ. ಬಸವಣ್ಣ ಒಳಗೋಗಿ ಇವರಜ್ಜ ಅಮ್ಮಣ್ಣ ಮಾಡಿ ಅನ್ನ ಎರಡು ಕಾಗೆ. ಅಜ್ಜ ಅಮ್ಮನ ನೋಡಿ ಎಷ್ಟು ದಿವಸ ಆತು ಬಸವ ಕರಿಯವ್ರನ್ನ ಹೊರಗಡಿಗೆ. ಬಸವಣ್ಣ ಒಳಗೋಗಿ ಇವರಜ್ಜ ಅಮ್ಮಣ್ಣ ಮಾಡಿ ಅನ್ನ ಎರಡು ಕಾಗೆ. ಧಾರವಾಡ ಜಿಲ್ಲಾ ಕನಕುರ ಹೆಸರ ಸುತ್ತನಾಡಿ. ಕೂಡಿದ ದೈವ ಕೊಂತ ಕೇಳರಿ ಹೇಳುವೆ ನಾಕೋಗಿ. ಕೂಡಿದ ದೈವ ಕೊಂತ ಕೇಳರಿ ಹೇಳುವೆ ನಾಕೋಗಿ. Thank you.
ಒಬ್ಬ ಕಲಾವಿದನ ಕಲೆಯನ್ನ ಮೆಚ್ಚಿ ಐವತ್ತೊಂದ ಯಾರು ಕೊಟ್ಟರವರಿಗೆ ಚಿರರು ನೀನ Thank you.